ವಿರಾಮದ ನಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹೊನ್ನಾವರ ತಾಲೂಕಿನ ಮಾವಿನಕುರುವ ಗ್ರಾಮದೇವಿ ಸನ್ನಿಧಿಯಲ್ಲಿ ಶ್ರೀದೇವಿಯ ಗರ್ಭ ಮಂದಿರ ನವೀಕರಣ, ಶಿಖರ ಕಲಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಉತ್ಸವ ಮೂರ್ತಿಗೆ ರಜತ ಕವಚ, ಪ್ರಭಾವಳಿ ಛತ್ರ ಸಮರ್ಪಣೆ, ಪೂರ್ಣ ಕಲಾವೃದ್ಧಿ ಹವನ, ಮಂಗಲ ಚಂಡಿಕಾಯಾಗ, ಸಾಮೂಹಿಕ ಶ್ರೀದೇವಿ ಭೂದೇವಿ ಸಹಿತ ಸತ್ಯನಾರಾಯಣ ಪೂಜೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸಪ್ತಸತಿ ಪಾರಾಯಣ, ಧನ್ವಂತರಿ ಹೋಮ, ಮಂಡಲ ದರ್ಶನ, ರಂಗಪೂಜಾ, ಪ್ರಾಕಾರ ಉತ್ಸವ, ರಾಜೋಪಚಾರ ಸೇವೆ, ಇನ್ನಿತರ ಹವನಾದಿ ಕಾರ್ಯಗಳು ನಡೆದವು. ದೇವರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಉಡಿ ಸೇವೆ, ಬಾಳೆಕೊನೆ ಪೂಜೆ ಸೇವೆ ಸಲ್ಲಿಸಿ ಸಾವಿರಾರು ಭಕ್ತರು ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕರಿಸಿ ಪುನೀತರಾದರು. ವೇದಮೂರ್ತಿ ಗಟ್ಟಿಶಂಕರ್ ಭಟ್ ಇವರ ಆಚಾರ್ಯತ್ವದಲ್ಲಿ ದೇವತಾ ಕಾರ್ಯಕ್ರಮಗಳು ನೆರವೇರಿತು. ಅಮದಳ್ಳಿಯ ಸಾಣೇಮಕ್ಕಿಯಲ್ಲಿ ಹಾಲಕ್ಕಿ ಸಮುದಾಯದವರಿಂದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ಸಂಘಟಿಸಲಾಗಿದ್ದು 32 ತಂಡಗಳು ಭಾಗವಹಿಸಿದ್ದವು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪಂದ್ಯಾವಳಿ ಪ್ರಾಯೋಜಕರು ಹಾಗೂ ಶಾಸಕ ಸತೀಶೈಲ್ ಮಾತನಾಡಿ, ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾವಳಿ ಸಂಘಟಿಸಿದ್ದಕ್ಕೆ ಮತ್ತು ಕ್ಷೇತ್ರದ 32 ಹಾಲಕ್ಕಿ ತಂಡಗಳು ಭಾಗವಹಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ವಾಲಿಬಾಲ್ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಿ ನಮ್ಮ ಭಾಗದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆಟಗಾರರನ್ನಾಗಿ ರೂಪಿಸಬೇಕಿದೆ, ಅದಕ್ಕೆ ಎಲ್ಲರ ಸಹಕಾರ ಬೇಕಿದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನ ಅಮದಳ್ಳಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಗಂಗಾಧರ್ ಗೌಡ ವಹಿಸಿದ್ದರು. ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿ ಶ್ರೀ ಸಿದ್ದರಾಮೇಶ್ವರ ಬಿಣಗ ಕಾರವಾರ, ರನ್ನರ್ಅಪ್ ಆಗಿ ಸೀಬರ್ಡ್ ಕಾಲೋನಿಯ ಹಟ್ಟಿಕೇರಿ ಅಂಕೋಲಾ ಹೊರಹೊಮ್ಮಿತ್ತು. ಬಿಣಗ ಸಿದ್ದರಾಮೇಶ್ವರ ತಂಡದ ಕಿರಣ್ ಗೌಡ ಉತ್ತಮ ಸವ್ಯ ಸಾಕ್ಷಿಯಾಗಿ, ಶ್ರೀಕಾಂತ್ ಗೌಡ ಉತ್ತಮ ಲಿಫ್ಟರ್ ಮತ್ತು ಬೇಲೆಕೆರೆ ತಂಡದ ಅಜಿತ್ ಗೌಡ ಉತ್ತಮ ಸ್ಮ್ಯಾಷರ್ ಆಗಿ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನ ಪಡೆದುಕೊಂಡರು. ಹಾಗೆ ಇಂಡಿ ತಾಲೂಕಿನ ಹಿರೇಬೇನೂರು ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಪಕ್ಷ ಸೇರ್ಪಡೆ ಸಮಾರಂಭ ಕೂಡ ನಡೆಯಿತು. ಕಾರ್ಯಕರ್ತರನ್ನು ಉದ್ದೇಶಿಸಿ ಜೆಡಿಎಸ್ ಅಭ್ಯರ್ಥಿ ಬಿ ಡಿ ಪಾಟೀಲ್ ಮಾತನಾಡುತ್ತಾ, ಜೆಡಿಎಸ್ ಪಕ್ಷ ಹಿಂದುಳಿದ ವರ್ಗದಿಂದ ಬಂದಂತಹ ನನ್ನಂತಹ ಬಡವನಿಗೆ ಸುಮಾರು 20 ವರ್ಷಗಳ ಕಾಲ ನಿರಂತರ ನನಗೆ ಶ್ರೀರಕ್ಷೆಯಾಗಿ ನಿಂತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಿತ ಕಾಪಾಡಲು ಕುಮಾರಣ್ಣ ನನಗೆ ನಿರ್ದೇಶಿಸಿದ್ದಾರೆ. ಆದ್ದರಿಂದ ಜೆಡಿಎಸ್ ಪಕ್ಷ ಬಡ ರೈತರ ಹಿತ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಿದರು. ಜಿಲ್ಲಾ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿಯ ಅಧ್ಯಕ್ಷರು ರಾಮು ರಾಥೋಡ್ ಮಾತನಾಡುತ್ತಾ, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿ ಡಿ ಪಾಟೀಲರು ನನ್ನಂತ ಹಿಂದುಳಿದ ಬಡ ವ್ಯಕ್ತಿಯನ್ನ ಅಂಜುಘಟಕಿ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದು ಬಿ ಡಿ ಪಾಟೀಲರು ಮತ್ತು ಜೆಡಿಎಸ್ ಪಕ್ಷ ಎಂದು ಹೇಳಲು ಅಭಿಮಾನ ಮೂಡುತ್ತದೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಬಡ ರೈತರ, ಅಲ್ಪಸಂಖ್ಯಾತರ, ರೈತರ, ಕಾರ್ಮಿಕರ, ಎಲ್ಲ ಹಿಂದುಳಿದವರ ನೋವಿಗೆ ಧ್ವನಿಯಾಗಿ ಕಣ್ಣುರಿಸಲು ಬಿ ಡಿ ಪಾಟೀಲರ ಗೆಲುವಿಗೆ ಶ್ರಮಿಸೋಣ ಎಂದು ಹೇಳಿದರು. ಮೈಬೂಬಾ ಅರಬ್, ಸಿದ್ದು ಡಂಗ, ಮಂಜುನಾಥ್ ಕಾಮಗುಂಡ, ಮಜೀದ್ ಸೌದಗಾರ್, ಎಸ್ಎಲ್ ಪೈಕಾರ್, ಖಲೀಲ್ ತೋಳನೂರ್, ಶಿವಾನಂದ್ ಅಂಗಡಿ, ಶವರೆಪ್ಪ ಬೋಳೆಗಾಂವ್ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮೊದಲ ಅಗ್ನಿ ಪರೀಕ್ಷೆ. ಕುಮಟಾದಲ್ಲಿ 6 ಪರೀಕ್ಷೆ ಕೇಂದ್ರಗಳಲ್ಲೂ ಬಿಗಿ ಭದ್ರತೆ, ಸಿಸಿಟಿವಿ ಕಣ್ಗಾವಲು. ಮುಗಿತು ಮೊದಲ ಪರೀಕ್ಷೆ ಶುಭಾರಂಭದ ಸಂಭ್ರಮದಲ್ಲೇ ಸ್ಟೂಡೆಂಟ್. 2024 ಮಾತ್ರವಲ್ಲ 2029 ತನಕವೂ ಮೋದಿಯೇ ಭಾರತದ ದೊರೆ. ಅಚ್ಚರಿ ಹುಟ್ಟಿಸಿದೆ ಬ್ಲೂಮ್ಬರ್ಗ್ ಸಮೀಕ್ಷೆ. ನಮೋ ಗೆಲುವನ್ನ ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಅಂತಿದೆ ಮೂಲ. ಕಾನೂನಿನ ಕಣ್ಣಿಗೆ ಹೊಯ್ಗೆ ಜಿಲ್ಲೆಯ ರೀತಿ ಗೋವಾ ಬಾಯಿಗೆ. ಕತ್ತಲಲ್ಲಿ ಕಣ್ಣ ಮುಚ್ಚಾಲೆ ಆಟ, ನೂರಾರು ಲೋಡ್ ಮರಳು ಅಕ್ರಮ ಸಾಗಾಟ. ಇಲಾಖೆಯ ಸಿಬ್ಬಂದಿಗಳ ಸಹಾಯದಿಂದಲೇ ಮರಳು ಗಡಿಪಾರು. ವೀಕ್ಷಕರೇ, ಇಲ್ಲಿಗೆ ನಮ್ಮ ನೂತನ ನ್ಯೂಸ್ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ನೂತನ ನ್ಯೂಸ್ನಲ್ಲಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಹೆಮ್ಮೆಯಿಂದ ಹೇಳಿ, ಇದು ನಮ್ಮ ಚಾನೆಲ್. ನಮಸ್ಕಾರ.